हाय फ्रेंड्स, वेलकम बैक टू अवर चैनल अशोक व्लॉग्स इन तुळु एंड कन्नड एंचोलर माता यान सुपर अदल्ले मत्ते विशेषते एनु अंद्रे इवत्तु नावु एनु व्लॉग माड्ता इल्ल नानु निमगे ओंदु प्रॉडक्ट बग्गे हेळोण अंत बंदिदीनि फ्रेंड्स ಈ ಪ್ರಾಡಕ್ಟ್ ನಿಮಗೆ ಎಲ್ಲಿ ಸಿಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನಾನು ಬಿಲ್ಡ್ ಅಪ್ ಕೊಡಲ್ಲ, ಯಾಕಂದ್ರೆ ನಿಮಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದೀನಿ ಅಂತ. ಇದು ನಾನು ಕಂಟಿನ್ಯೂಸ್ ಆಗಿ ಸುಮಾರು ಒಂದು 8-9 ಮಂತ್ಸ್ ಇಂದ ಯೂಸ್ ಮಾಡ್ಕೊಂಡು ಬಂದಿರೋ ಪ್ರಾಡಕ್ಟ್. ಅದನ್ನ ನೋಡಿ ಇಷ್ಟಪಟ್ಟು ಇನ್ನೊಬ್ಬರು ತರಿಸ್ಕೊಂಡಿರೋದು. ಸೋ ನಾನು ನನ್ನತ್ರ ಹೊಸ ಬಾಕ್ಸ್ ಇಲ್ಲ, ಸೋ ನನ್ನ ನೇಬರ್ ತರಿಸ್ಕೊಂಡ್ರು ನನ್ನತ್ರ ಈ ಪ್ರಾಡಕ್ಟ್ ಬೇಕು ಅಂತ. ಸೋ ನಾನು ಅವರಿಗೆ ಬಾಕ್ಸ್ ಕೊಡೋದಕ್ಕೆ ಮುಂಚೆ ಒಂದ್ಸತಿ ನಿಮಗೆ ಹೇಗಿದೆ ಪ್ರಾಡಕ್ಟ್ ಅಂತ ತೋರಿಸ್ಬಿಡಣ, ಅದರದ್ದು ಬೆನಿಫಿಟ್ಸ್ ಏನಾಗಿದೆ ನನಗೆ ಅಂತ ನಿಮಗೆ ಹೇಳ್ಬಿಡಣ ಅನ್ಬಿಟ್ಟು ನಾನು ಇವಾಗ ಬಂದಿದ್ದೀನಿ ಫ್ರೆಂಡ್ಸ್. ಏನು ಇಲ್ಲ, ನ್ಯೂಟ್ರಿ ಬ್ಲೆಂಡರ್ ನಾನು ಇವಾಗ ನಿಮಗೆ ಹೇಳೋದು ಬಂದ್ಬಿಟ್ಟು ಮಲ್ಟಿ ಫಂಕ್ಷನಲ್ ಜ್ಯೂಸರ್ ಅಂತ. ನೋಡಿ, ಈ ಬ್ರ್ಯಾಂಡ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ನಾನು. ಕಾಜಾಫ ಬ್ರ್ಯಾಂಡ್ ಅವರದು ಮಲ್ಟಿ ಫಂಕ್ಷನಲ್ ಜ್ಯೂಸರ್, ಮಾಡೆಲ್ ನಂಬರ್ SBL216AB ಅಂತ ಬರ್ತಿದಾರೆ ಇಲ್ಲಿ, ಕೊಟ್ಟಿದ್ದಾರೆ ಇಲ್ಲಿ ಫುಲ್ ಡೀಟೇಲ್ಸ್. ಮತ್ತೆ ಪ್ರೈಸ್ ನೋಡಿದ್ರೆ ತುಂಬಾ ಮ್ಯಾಜಿಕಲ್ ಆಗಿದೆ ಅಲ್ವಾ, ಯಾಕಂದ್ರೆ ನೀವು ಬ್ಲೆಂಡರ್ ನ ಎಲ್ಲಾ ಕಡೆ ನೋಡಿದ್ರೆ ಒಂದು 2000-2500 ಈ ರೇಂಜ್ ಅಲ್ಲೇ ಇರುತ್ತೆ. ಇವಾಗ ನೀವು ಒಳ್ಳೊಳ್ಳೆ ಬ್ರ್ಯಾಂಡ್ಗೆ ಹೋದ್ರೆ, ಇದೂ ಬ್ರ್ಯಾಂಡ್ ನಾನು ಹೇಳ್ತಾ ಇದೀನಿ, ನೀವು ಇನ್ನು ಬೇರೆ ಬೇರೆ ಬ್ರ್ಯಾಂಡ್ಗೆ ಹೋದ್ರೆ ನಿಮಗೆ 2500 ಗಿಂತ ಕಮ್ಮಿ ಬ್ಲೆಂಡರ್ ಸಿಗೋದೇ ಇಲ್ಲ, 2000 ಎಬೋವ್ ಆದ್ರೂ ಇದೆ. ಬಟ್ ನಿಮಗೆ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ನೋಡಿ, ಬರೀ 1395 ರೂಪೀಸ್ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ಅಂದ್ರೆ ನಂಬಕಾಗುತ್ತಾ? ನಾನು ಫಸ್ಟ್ ಗೆ ಹೆಂಗಪ್ಪ ಇರುತ್ತೆ, ಚೀಪ್ ಆಗಿದೆಯಲ್ಲ ಹಂಗೆ ಹಿಂಗೆ ಅನ್ಕೊಂಡೇ ಇದ್ದೆ. ನಾನು ಇದನ್ನ ಎಲ್ಲಿ ತಗೊಂಡಿದ್ದು ಅಂದ್ರೆ ಫ್ರೆಂಡ್ಸ್, ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ನಿಮ್ಗೆ ಬೇರೆ ಎಲ್ಲಿ ಶಾಪ್ಸ್ ಅಲ್ಲಿ ಸಿಗುತ್ತೆ ಬಿಡುತ್ತೆ ನನಗೆ ಗೊತ್ತಿಲ್ಲ, ಬಟ್ ಡಿಮಾರ್ಟ್ ಅಲ್ಲಿ ಸೂಪರ್ ಆಗಿದೆ ಇದು. ಒಂದು ವಿಶೇಷತೆ ಏನು ಅಂದ್ರೆ, ನಾವು ತಗೊಂಡ್ಮೇಲೆ ಹಾಕಿ ಕೊಡಲ್ಲ ನಮ್ಗವರು, ನಮ್ಗೆ ಅದನ್ನ ಟೆಸ್ಟ್ ಮಾಡ್ತಾರೆ, ಓಪನ್ ಮಾಡಿ ಪ್ಲಗ್ ಎಲ್ಲ ಹಾಕಿ ಅದ್ರ ರನ್ ಆಗುತ್ತೆ ಅಂತ ನಮಗ್ ತೋರಿಸ್ಬಿಟ್ಟು ಕೊಡ್ತಾರೆ. ಪ್ಲಸ್ ವ್ಯಾರಂಟಿ ಕಾರ್ಡ್ ಕೊಡ್ತಾರೆ ಇದಕ್ಕೆ, ಏನಾದ್ರೆ 1 ಇಯರ್ ಒಳಗೆ ಏನಾದ್ರು ಡ್ಯಾಮೇಜ್ ಬಂದ್ರೆ ಅವರು ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ ನಮ್ಗೆ. ಸೊ ನನ್ಗೆ ಇವತ್ತಿನವರೆಗೂ ಯೂಸ್ ಮಾಡ್ತಾ ಇದೀನಿ, ಏನಂದ್ರೆ ಏನೂ ಪ್ರಾಬ್ಲಮ್ ಬರಲಿಲ್ಲ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಇದರಲ್ಲಿ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಚಿಕ್ಕದು, ನಿಮ್ಗೆ ಕಾಣಿಸ್ತಾ ಇದೆಯಾ? ಓಕೆ, ಚಿಕ್ಕದು ಬ್ಲೆಂಡರ್ ಇದೆ ಅಲ್ವಾ, ಇದರಲ್ಲಿ ಗ್ರೈಂಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಮಸಾಲ ಪೌಡರ್ಸ್, ಚಟ್ನಿ ಪೌಡರ್, ಚಿಲ್ಲಿ ಪೌಡರ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದನ್ನ ಇದ್ರಲ್ಲಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಈ ಕಡೆ ಸ್ಮೂದಿ ಅಂತ ಕೊಟ್ಟಿದ್ದಾರೆ, ಬಟ್ ನಾನು ಇದನ್ನ ಸ್ಮೂದಿ ಮಾತ್ರ ಅಲ್ಲ ಫ್ರೆಂಡ್ಸ್, ನಾನು ಸಾರ್ ಮಾಡೋದಕ್ಕೆ ಮಸಾಲ ಕೂಡ ನಾನು ಇದರಲ್ಲೇ ರುಬ್ಬೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಫೈನ್ ಪೇಸ್ಟ್ ಆಗಿ ಇದ್ರಲ್ಲಿ ಗ್ರೈಂಡ್ ಆಗುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ಬ್ರ್ಯಾಂಡ್. ಇದು ನಾನು ತಗೊಂಡ್ಮೇಲೆ ನನ್ನ ನೈಬರ್ ಹೇಳ್ತಾ ಇದ್ರು, ನೀವು ನೆಕ್ಸ್ಟ್ ಡಿಮಾರ್ಟ್ಗೆ ಹೋದ್ರೆ ನಂಗೆ ಹೇಳಿ ತಗೋಬನ್ನಿ ಅಂತ. ಸೊ ನಾನು ಮೊನ್ನೆ ಹೋಗಿದ್ನಲ್ವಾ, ತಗೊಂಡ್ ಬಂದೆ ಅವರಿಗೆ, ಅವ್ರಿವತ್ ಬರ್ತಾರೆ, ಅವ್ರಿಗೆ ಕೊಡ್ಬೇಕು ನಾನು. ಅದಕ್ಕೆ ಮುಂಚೆ ನಿಮಗೆ ತೋರಿಸ್ಬಿಡೋಣ, ಯಾಕಂದ್ರೆ ನನ್ನ ಹತ್ರ ಈ ಕಾರ್ಟೂನ್ ಬಾಕ್ಸ್ ಇಲ್ಲ, ಆಲ್ರೆಡಿ ನಾನು ನನ್ನ ಬಾಕ್ಸ್ ಬಿಸಾಡ್ಬಿಟ್ಟಿದ್ದೀನಿ. ಅದಕ್ಕೆ ಈ ಬಾಕ್ಸ್ ನ ನಿಮಗೆ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಂತಂದೆ. ಇದು ಮತ್ತೆ 400 ವ್ಯಾಟ್, ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ, ತುಂಬಾ ಚೆನ್ನಾಗಿದೆ, ಜ್ಯೂಸ್ ಎಲ್ಲ ಸಖತ್ತಾಗಿ ಆಗುತ್ತೆ ಇದ್ರಲ್ಲಿ, ಎಲ್ಲ ಮಸಾಲ ಪೂರ ಚೆನ್ನಾಗಾಗುತ್ತೆ. ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಮೂದಿ, ಜ್ಯೂಸ್, ಮತ್ತೆ ಚಿಕನ್ ವಿನ್ಸ್ ಮಾಡೋದಿದ್ರೆ ನಿಮ್ಗೆ ಕೈಮಾ ಏನಾದ್ರು ಮಾಡ್ಬೇಕು ಅಂದ್ರೆ ಅದಕ್ಕೆ, ಮತ್ತೆ ಬನಾನಾ ಮಿಲ್ಕ್ ಶೇಕ್, ಮತ್ತೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್, ಮಸಾಲ ಪೌಡರ್ಸ್ ಎಲ್ಲ ಮಾಡ್ಬೋದು ಇದ್ರಲ್ಲಿ. ಮತ್ತೆ ಇದರಲ್ಲಿ ಫುಲ್ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. 1x300ml ಲೋ ಕಪ್ ಅಂದ್ರೆ ಚಿಕ್ಕದು ಬಂದ್ಬಿಟ್ಟು 300ml, ದೊಡ್ಡದು ಬಂದ್ಬಿಟ್ಟು 500ml. ಎಸಿ 230 ವ್ಯಾಟ್ಸ್, 50 Hz ಅಂತ ಕೊಟ್ಟಿದ್ದಾರೆ. ಆಮೇಲೆ ಪವರ್ಫುಲ್ ಬಂದ್ಬಿಟ್ಟು 400 ವ್ಯಾಟ್ ಕಾಪರ್ ಮೋಟರ್, ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಯೂಸಸ್ ಗ್ರೈಂಡ್ ಮಿಕ್ಸ್, ಬ್ಲೆಂಡ್ ಮಿಕ್ಸ್, ಸ್ಮೂದಿ, ಐಸ್ ಕ್ರಷ್, ಎಲ್ಲ ಚೆನ್ನಾಗಿದೆ. ಈ ರೇಟ್ ಅಲ್ಲಿ ಇದು ಸೂಪರ್ ಅನ್ಕೊಂತೀನಿ ನಾನು. ಇದ್ರಲ್ಲಿ MRP ಬಂದ್ಬಿಟ್ಟು 1550 ಹಾಕಿದ್ದಾರೆ MRP, ಬಟ್ ನಿಮ್ಗೆ 1395 ವೆರಿ ವರ್ತ್ ಅಲ್ವಾ? ಅದೇ ಕಮ್ಮಿ, 1550 ಕಮ್ಮಿ, ಪುನಃ ನಿಮ್ಗೆ 1395 ಕೊಡ್ತಾ ಇದ್ದಾರೆ. ಇನ್ನ ಯೋಚನೆ ಮಾಡೋದೇ ಬೇಡ, ಅಲ್ಲಿ ಹೋಗ್ಬಿಟ್ಟು ಇದನ್ನ ಕಣ್ಮುಚ್ಕೊಂಡು ನೀವು ಡಿಮಾರ್ಟ್ ಅಲ್ಲಿ ಅವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಮೊನ್ನೆ ನನ್ಗೆ ಏನ್ ಮಾಡಿದ್ರು ಅಂದ್ರೆ ಬೇರೆ ಬ್ರ್ಯಾಂಡ್ ಇಟ್ಬಿಟ್ಟಿದ್ರು, ಅದು 2500. ನಾನಂದೆ ಹೋಗ್ಬಿಟ್ಟು ಅಲ್ಲಿ ಹುಡುಗಿರೆಲ್ಲ ಇರ್ತಾರಲ್ಲ ಕೆಲ್ಸಕ್ಕೆ, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಕೇಳಿದೆ, ಇಲ್ಲ ನನ್ಗೆ ಕಾಜಾಫ್ ಅದೇ ಬೇಕು ಅಂತ ಹೇಳಿದೆ. ಮೇಡಮ್ ಅದು ಸ್ಟಾಕ್ ರೂಮ್ ಅಲ್ಲಿ ಇರ್ಬೇಕು, ನೋಡ್ತೀವಿ ಇದ್ರೆ ಕೊಡ್ತೀವಿ ಅಂದ್ರೆ, ಇರುತ್ತೆ ನೋಡಿ ನಾನು ವೇಟ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಬೇರೆ ಎಲ್ಲ ಪ್ರಾಡಕ್ಟ್ಸ್ ನಿಮ್ಗೆ ನಾನು ವ್ಲಾಗ್ ಮಾಡೋಷ್ಟೊತ್ತಿಗೆ ಅವ್ರು ತಗೊಂಬಂದು ಕೊಟ್ರು. ಸೊ ನನಗೆ ಭಾರಿ ಖುಷಿ ಆಗೋಯ್ತು. ಸೊ ಇದ್ರೊಳಗೆ ಹೇಗಿದೆ ಅಂತ ತೋರಿಸ್ಕೊತೀನಿ ನಾನು ನಿಮಗೆ. ಥರ ಇದೆ ಬಾಕ್ಸ್, ಇದನ್ನು ಓಪನ್ ಮಾಡಿದ್ರೆ ನಿಮ್ಗೆ ಈ ತರ ಕೊಡ್ತಾರೆ ನೋಡಿ. ಇದು ದೊಡ್ಡದು, ನಿಮ್ಗೊಂದು ಮ್ಯಾನ್ಯುಯಲ್ ಬುಕ್ ಕೊಡ್ತಾರೆ ಒಳಗೆ.
ಪ್ಲಸ್ ಇನ್ನೊಂದು ನೋಡಿ ಈ ತರ ಕವರ್ ರ್ಯಾಪ್ ನಾನು ಕವರ್ ಏನು ತೆಗಿಯೋಕೆ ಹೋಗಲ್ಲ ಬಿಕಾಸ್ ಅವ್ರಿಗೆ ಕೊಡಬೇಕಲ್ವ ನಾನು ಸೊ ಇಷ್ಟೇ ಒಂದು ವೈಯರ್ ಇದೆ ಅಷ್ಟೇ ಬೇರೆ ಏನೂ ಇಲ್ಲ ಇದರಲ್ಲಿ ಬಟ್ ಸೂಪರ್ ಆಗಿದೆ ಪ್ರಾಡಕ್ಟು ಇದನ್ನು ಅಷ್ಟೇ ನೋಡಿ ಸೂಪರ್ ಆಗಿದೆ ಇದರಲ್ಲಿ ಫೋರ್ ಬ್ಲೇಡ್ಸ್ ಕೊಟ್ಟಿದ್ದಾರೆ ನಾನು ಇದೊಂದು ಓಪನ್ ಮಾಡಿ ತೋರಿಸೋಣ ಅಂದ್ಕೊಂಡೆ ಬಟ್ ಇಲ್ಲಿ ಗಮ್ ಹಾಕ್ಬಿಟ್ಟಿದ್ದಾರೆ ನನಗೆ ಅವ್ರಿಗೆ ಕೊಡೋದಲ್ವ ಅವ್ರದ್ದಲ್ವ ಇದು ಸೊ ಸರಿಯಾಗಲ್ಲ ಸೊ ನಾನು ಓಪನ್ ಮಾಡಲ್ಲ ಬಟ್ ನಿಮಗೆ ನಾನು ತೋರಿಸ್ಬಿಟ್ಟೆ ಇದರಲ್ಲಿ ಹೇಗಿರುತ್ತೆ ಅಂತ ಎರಡು ಜಾರ್ ಕೊಡ್ತಾರೆ ಒಂದು ಮಿಷಿನ್ ಇರುತ್ತೆ ಪ್ಲಸ್ ನಿಮಗೆ ಒಂದು ಮ್ಯಾನ್ಯುವಲ್ ಬುಕ್ ಕೊಡ್ತಾರೆ ನೋಡಿ ಈ ತರ ಡೀಟೇಲ್ಸ್ ಕೊಟ್ಟಿದ್ದಾರೆ ಕಜಾಫ ಬ್ರ್ಯಾಂಡ್ ಮಲ್ಟಿ ಫಂಕ್ಷನಲ್ ಜ್ಯೂಸರ್ ಗ್ರೈಂಡ್ ಸ್ಮೂದಿ ಅಂತೆಲ್ಲ ನಾವು ಇದರಲ್ಲಿ ನೀವು ಮಸಾಲ ಎಲ್ಲ ಗ್ರೈಂಡ್ ಮಾಡ್ಬೋದು ಯಾಕಂದ್ರೆ ನಾನು ಇದರಲ್ಲೇ ಮಸಾಲ ಎಲ್ಲ ಗ್ರೈಂಡ್ ಮಾಡೋದು ಚಿಕ್ಕ ಫ್ಯಾಮಿಲಿಗೆ ಸೂಪರ್ ಆಗಿರೋ ಬ್ಲೆಂಡರ್ ಅನ್ಕೊಂತೀನಿ ದೊಡ್ಡ ಫ್ಯಾಮಿಲಿನೂ ಜ್ಯೂಸ್ ಎಲ್ಲ ಮಾಡೋದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋದಕ್ಕೆ ಮತ್ತೆ ಪೌಡರ್ಸ್ ಮಾಡೋದಕ್ಕೆ ಇನ್ಸ್ಟಂಟ್ ನೀವು ಪಟಪಟ ಅಂತ ಮಾಡ್ಕೊಳ್ಳೋದಕ್ಕೆಲ್ಲ ಆಗ್ಬಿಡುತ್ತೆ ನೋಡಿ ಜ್ಯೂಸ್ ಸ್ಮೂತಿ ಚಿಕನ್ ಮಿನ್ಸ್ ಮಾಡಿರೋದು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಅಲ್ವಾ ನಂಗಂತೂ ಸಖತ್ ಇಷ್ಟ ಆಯ್ತು ಎರಡು ಕಡೆ ಹಾಗೆ ಕೊಟ್ಟಿದ್ದಾರೆ ಡೀಟೇಲ್ಸ್ ಇನ್ನೇನಿಲ್ಲ ಫ್ರೆಂಡ್ಸ್ ಇಷ್ಟೇ ನಾನಿವತ್ತು ಈ ಬ್ರ್ಯಾಂಡ್ ಬಗ್ಗೆ ಹೇಳಕ್ ಬಂದೆ ನಾನು ನಿಮ್ಗೆ ನಾನು ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟೆ ರಿವ್ಯೂ ಕೊಡೋದು ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಹಾಗೇನೆ ನಾನು ಈ ಬ್ಲೆಂಡರ್ ಕೂಡ ನಾನು ಆಲ್ಮೋಸ್ಟ್ 8-9 ಮಂತ್ಸ್ ಯೂಸ್ ಮಾಡಿದ್ದೀನಿ ಅಂದ್ರೆ ನಂದು ಬ್ಲೆಂಡರ್ನ ತಗೊಂಬಂದು ಸೊ ಹಾಗೆ ಇಂಪ್ರೆಸ್ ಆಗಿ ಇವರು ತರಿಸ್ಕೊಂಡ್ರು ನೀವುಗಳು ತಗೊಂಬನ್ನಿ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಹೋಗೋದಕ್ಕಿಂತ ಈ ತರ ಕೆಲವು ಹುಡುಕಿದ್ರೆ ನಮಗ್ ಸಿಗುತ್ತೆ ಹಿಡನ್ ಜೆಮ್ಸ್ ಅಂತಾರಲ್ವಾ ಆ ತರ ಮತ್ತೆ ಡಿಮಾರ್ಟ್ ಅಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬಂದಿದೆ ತುಂಬಾ ಡಿಸ್ಕೌಂಟ್ ಅಲ್ಲೆಲ್ಲ ಇದೆ ನಾನು ನಿಮ್ಗೆ ಅದನ್ನ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹಾಕ್ತೀನಿ ನೋಡಿ ನಿಮ್ಗಳಿಗೋಸ್ಕರನೇ ನಾನು ಬ್ಲಾಗ್ ಮಾಡ್ಕೊಂಡ್ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಡಿಮಾರ್ಟ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಈ ಬ್ಲೆಂಡರ್ ಅಂತೂ ಬಿಡಿ ಮ್ಯಾಜಿಕಲ್ ಬ್ಲೆಂಡರ್ ಅಂತೀನಿ ನಾನು ಸರಿ ಫ್ರೆಂಡ್ಸ್ ನಿಮ್ಗೆ ಈ ಇನ್ಫಾರ್ಮೇಶನಲ್ ವಿಡಿಯೋ ನಂದು ರಿವ್ಯೂ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಪಕ್ಕದಲ್ಲಿ ನಿಮ್ಗೆ ಡಿಸ್ಲೈಕ್ ಕೂಡ ಬಟನ್ ಇದೆ ನಿಮ್ಗೆ ಇಷ್ಟ ಆಗಿಲ್ಲಂದ್ರೆ ಅಟ್ಲೀಸ್ಟ್ ಡಿಸ್ಲೈಕ್ ಮಾಡಿ ಡಿಸ್ಲೈಕ್ ಲೈಕ್ ಮಾಡಿ ಎರಡೂ ಕೂಡ ನಿಮ್ ಆಪ್ಷನ್ಸ್ ಏನೆ ಮತ್ತೆ ಫ್ರೆಂಡ್ಸ್ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನಿಮ್ಗೆ ಆಲ್ಮೋಸ್ಟ್ ಇವಾಗ ನೋಡಿದ್ರೆ ಗೊತ್ತಾಗಿರ್ಬೋದು ಹೇಗೆ ಕಂಟೆಂಟ್ಸ್ ಎಲ್ಲ ಇದೆ ಅಂತ ಯಾವುದೇ ಬೋರಿಂಗ್ ಅನ್ಸಲ್ಲ ನಿಮ್ಗೆ ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ ನಾನು ಬೇಕಾದ್ರೆ ಸರಿ ಫ್ರೆಂಡ್ಸ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾನು ಮುಂದೆ ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರಬೇಕಲ್ವಾ ಸೊ ಫ್ರೆಂಡ್ಸ್ ನಾನಿನ್ನ ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್.